ರೈತರು ಅದೇ ಏನು ಕೆರೆ ನೀರು ಕೆರೆ ಕಿಲ್ಲೆ ಮಾಡ್ತಾ ಇದ್ದಾರೆ. ಈ ರೀತಿ ಅವರು ತಗೊಳ್ತಾರೆ, ಏನು ಕೀಟನಾಶಕಗಳು ತಗೊಳ್ತಾರೆ, ಗೊಬ್ಬರಗಳು ತಗೊಳ್ತಾರೆ, ಸಬ್ಸಿಡಿ ಏನು ಮಾಡ್ಬೇಕು, ಸಬ್ಸಿಡಿ ಕಡಿಮೆ ರೇಟಲ್ಲಿ ಕೊಡಲಿ, ಗೊಬ್ಬರ ಕಮ್ಮಿ ರೇಟಲ್ಲಿ ಕೊಡಲಿ, ಕೀಟನಾಶಕ ಕಡಿಮೆ ರೇಟಲ್ಲಿ ಕೊಡಲಿ, ಬೀಜ ಕಮ್ಮಿ ರೇಟಲ್ಲಿ ಕೊಡಲಿ, ರೈತ ಉಳಿತಾನೆ ಕಮ್ಮಿ. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ಸನ್ಮಾರ್ಗ ನ್ಯೂಸ್ನಲ್ಲಿ ಇವತ್ತು ವಿಷಯ ಟೊಮೆಟೊ. ಒಂದು ವಾರದಲ್ಲಿ ಬಹಳ ಮೇಲ್ಮಟ್ಟಕ್ಕೆ ಹೋಗಿತ್ತು, 150 ರೂಪಾಯಿವರೆಗೂ ಮಾಡಿತ್ತು. ಸೊ ಈ ಸಂದರ್ಭದಲ್ಲಿ ಗ್ರಾಹಕರು ಹೀಗೇನಾ ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ನಾವು ಶುಕ್ರವಾರ ದಿನ ಹೋಲ್ಸೇಲ್ ಮಾರ್ಕೆಟ್ನಲ್ಲಿದ್ದೇವೆ. ಇವತ್ತು ಟೊಮೆಟೊ ರೇಟ್ 50 ರೂಪಾಯಿ ಇದೆ ಮತ್ತು ಇದಕ್ಕಿಂತ ಕಡಿಮೆಯಾಗುವ ಸಾಧ್ಯತೆ ಕೂಡ ಇದೆ. ಆದರೆ ಮಳೆಯ ಮೇಲೆ ಅದು ಅವಲಂಬಿತವಾಗಿದೆ. ಮಳೆಯ ಕಾರಣದಿಂದಾಗಿ ಬೆಲೆ ಮೇಲೆ ಕೆಳಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವ್ಯಾಪಾರಿಗಳು. ಸೊ ಆ ದೃಷ್ಟಿಯಲ್ಲಿ ಇವತ್ತು ಕಡಿಮೆ ಇದೆ, ಇವತ್ತು ಖರೀದಿ ಇಟ್ಕೊಳ್ಳಿ, ನಾಳೆ ಇದು ಗೊತ್ತಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ವಿಷಯದಲ್ಲಿ ನಾವು ಇಲ್ಲಿಯ ವ್ಯಾಪಾರಿಗಳ ಹತ್ರ ಮಾತಾಡ್ತಾ ಇದ್ದೇವೆ, ದೊಡ್ಡ ವ್ಯಾಪಾರಿಗಳು ಹಾಗೂ ಸಾಮಾನ್ಯ ಸಣ್ಣ ಪುಟ್ಟ ವ್ಯಾಪಾರಿಗಳ ಹತ್ರನೂ ಮಾತಾಡ್ತಾ ಇದ್ದೇವೆ. ಹಾಗೆಯೇ ನಾವು ಇಲ್ಲಿಂದ ನೇರವಾಗಿ ಕೋಲಾರದಲ್ಲಿ, ಅಂದರೆ ಏಷ್ಯಾದ ಅತಿ ದೊಡ್ಡ ಟೊಮೆಟೊ ಮಾರುಕಟ್ಟೆ ಅಂತ ಹೇಳ್ಕೊಳ್ಳುವ ಕೋಲಾರದಲ್ಲಿಯೂ ಕೂಡ ನಮ್ಮ ಪ್ರತಿನಿಧಿ ನಫೀಸ್ ಬೇಗರ್ ಅವರಿದ್ದಾರೆ. ಅವರು ಕೂಡ ಅಲ್ಲಿಯ ರೈತರೊಂದಿಗೆ ಮಾತಾಡ್ತಾ ಇದ್ದಾರೆ, ಅಲ್ಲಿಯ ದಲ್ಲಾಳಿಗಳೊಂದಿಗೆ ಮಾತಾಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯ ಇದೆ, ಬೆಲೆ ಹೆಚ್ಚಾದಾಗ ಯಾರಿಗೆ ಲಾಭ ಆಯಿತು ಅನ್ನುವಂಥ ಮಾತು ಬರ್ತದೆ. ಆವಾಗ ಕೆಲವರು ಹೇಳ್ತಾ ಇದ್ದರು ರೈತರಿಗೆ ಲಾಭ ಆಯಿತು, ಇನ್ನು ಕೆಲವರು ದಲ್ಲಾಳಿಗಳಿಗೆ ಲಾಭ ಆಯಿತು, ಇನ್ನು ಕೆಲವರು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಲಾಭ ಆಯಿತು ಅಂತ. ಹಾಗಾದರೆ ಲಾಭ ಯಾರಿಗೆ? ಈ ವಿಷಯದಲ್ಲೂ ಕೂಡ ನಾವು ವ್ಯಾಪಾರಿಗಳೊಂದಿಗೆ ಮಾತುಕತೆ ಆಡ್ತಾ ಇದ್ದೇವೆ, ಅವರ ಅಭಿಪ್ರಾಯವನ್ನು ಕೇಳ್ತಾ ಇದ್ದೇವೆ. ಬನ್ನಿ ಕೇಳೋಣ. ಟೊಮೆಟೊ ಸ್ವಲ್ಪ ರೇಟ್ ಕಮ್ಮಿ ಆಯಿತು. ನಿನ್ನೆ ಮೊನ್ನೆ 100, 120, 180 ರೂಪಾಯಿ ಇತ್ತು. ಇವತ್ತಿಗೆ ಅದು 50 ರೂಪಾಯಿ ಬಂದು ನಿಂತಿದೆ. ತರಕಾರಿ ಕೂಡ ಹಾಗೆ 80ರಿಂದ 100 ರೂಪಾಯಿ ಇದ್ದ ತರಕಾರಿಗೆ 50ರಿಂದ 60 ರೂಪಾಯಿ ಆಯಿತು ಇವತ್ತು. ಕ್ಯಾಪ್ಸಿಕಮ್ 120 ಇತ್ತು, ಇವತ್ತು 80 ಆಗಿದೆ. ಟೊಮೆಟೊ ವಿಷಯದಲ್ಲಿ ಬರೋದಾದ್ರೆ ಆಕ್ಚುಲಿ 120, 150 ಯಾಕೆ ಆಗಿತ್ತು, ಅದು ಮತ್ತೆ ಯಾಕೆ ಕಡಿಮೆ ಆಯ್ತು? ಈಗ ಅದು ಮಳೆ ತುಂಬಾ ಜಾಸ್ತಿ ಆಗಿ ನೆರೆ ಎಲ್ಲ ಬಂತಲ್ಲ, ನಮ್ಮ ಬೆಂಗಳೂರು, ಮೈಸೂರು, ಹಾಸನದಲ್ಲಿ ಕಂಡಪಟ್ಟೆ ನೆರೆ ಬಂದು ಟೊಮೆಟೊ ಎಲ್ಲ ಬೆಳೆ ನಾಶ ಆಗಿದೆ. ಹಾಗಾಗಿ ರೇಟ್ ಸ್ವಲ್ಪ ಜಾಸ್ತಿ ಆಯಿತು ಟೊಮೆಟೊಗೆ. ಇವಾಗ ಮಳೆ ಕಮ್ಮಿ ಆದರೆ ಇನ್ನೊಂದು ಕ್ರಾಪಿಗೆ ಅದು ಕಮ್ಮಿ ಆಗ್ಬೋದು ರೇಟ್. ಹಾಗೆಲ್ಲ ಉಂಟು. ಈಗ ನಾಸಿಕಿಂದ ಬರಲಿಕ್ಕೆ ಶುರು ಆಗಿದೆ, ನಮ್ಮ ಮಹಾರಾಷ್ಟ್ರ ಇಂದ. ಅಲ್ಲಿಂದ ಟೊಮೆಟೊ ಸ್ವಲ್ಪ ಕಡಿಮೆ ರೇಟಿಗೆ ಸಿಗ್ತದೆ ಈಗ ಇಲ್ಲಿ. ಇಲ್ಲಿ ಒಂದು ಈಗ 50 ರೂಪಾಯಿ ಬಂದಿದೆ. ಬರುವ ವಾರ ಇಂದು 30ರಿಂದ 40 ರೂಪಾಯಿಗೆ ಬರ್ಬೋದು ನೆಕ್ಸ್ಟ್ ವೀಕಿಗೆ. ಅಲ್ಲ, ಇದು ಮೊನ್ನೆ ಕಳೆದ ವಾರದಲ್ಲಿ 100, 150, 120ವರೆಗೂ ಇತ್ತು. ಅದು ಒಂದೇ ಸಲ ಕಡಿಮೆ ಆಯ್ತು. ಇನ್ನು ಹೆಚ್ಚಾಗುವ ಸಾಧ್ಯತೆ ಇದೆಯಾ? ಹಾಗೆ ಇಲ್ಲ, ಯಾಕಂದ್ರೆ ಕಮ್ಮಿ ಬಂದ್ರೆ ಮಾಲು ಅದು ಪುನಃ ತಿರ್ಗಾ 100 ರೂಪಾಯಿ ಆಗ್ಲಿಕ್ಕೆ ಚಾನ್ಸ್ ಉಂಟು. ಮಾಲು ಜಾಸ್ತಿ ಬಂದ್ರೆ 40ರಿಂದ 50 ರೂಪಾಯಿ ನಿಲ್ಬಹುದು. ಅದಕ್ಕಿಂತ ಜಾಸ್ತಿ ಬಂದ್ರೆ 20ರಿಂದ 30 ರೂಪಾಯಿ ಆಗ್ಬೋದು. ಇಲ್ಲಿ ಗ್ರಾಹಕರು ಖರೀದಿ ಮಾಡುವವರು ಹೇಗೆ ಅಂತ ನಿನ್ನೆ ಖರೀದಿ ಮಾಡಿದ ಅವರಿಗೆ ಲಾಸ್ ಇವತ್ತು. ಯಾಕಂದ್ರೆ 80 ರೂಪಾಯಿಗೆ ನಿನ್ನೆ ಖರೀದಿ ಮಾಡಿದವ, ಇವತ್ತು 50 ರೂಪಾಯಿ ಆದ್ರೆ ಅವನು ಅಲ್ಲೇ ಉಳಿತದೆ, ಒಮ್ಮೆಲೆ ಸೇಲ್ ಆಗುದಿಲ್ಲ. ಬಾಕ್ಸ್ ಕೊಂಡೋಗಿ ಇಡ್ತಾರೆ 2-3 ಬಾಕ್ಸ್, ಅದು ಉಳಿದ್ರೆ ಅವರಿಗೆ ಲಾಸ್. ಇವತ್ತಿನ ರೇಟಿಗೆ ಕಡಿಮೆ ಕೊಡಬೇಕಲ್ಲ, ಹಾಗೆ. ನಾವು ಇವತ್ತು ಕರ್ನಾಟಕದ ಅತಿ ದೊಡ್ಡವಾದ ಟೊಮ್ಯಾಟೊ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಮೊನ್ನೆ 3-4 ದಿವಸ ಮುಂಚೆ 1500ವರೆಗೂ ಹೋಯ್ತು. ಇದೇ ರೈತರದ್ದು 1500 ರೂಪಾಯಿ ಹೋಯ್ತು. 1500 ರೂಪಾಯಿ ಹೋದ್ರೆ 14 kg ಬಾಕ್ಸ್ಗೆ ಹತ್ತತ್ರ ಇಲ್ಲೇ 100, 100ರಿಂದ 110 ರೂಪಾಯಿ ಬೀಳುತ್ತೆ. ಅವ್ರಿಗೆ 1 ಕಿಲೋ ಬಂದು 110 ರೂಪಾಯಿ ರೈತರಿಗೆ ಹೋಗುತ್ತೆ. 110 ಟೆಂಪೋ ಖರ್ಚೆಲ್ಲ ಹೋದ್ರೆ 100 ರೂಪಾಯಿ ಹೋಗ್ತಿರುತ್ತೆ ರೈತರಿಗೆ. 100 ರೂಪಾಯಿ ಹೋಗುತ್ತೆ ಕ್ವಾಲಿಟಿ ಮೇಲೆ. ಕ್ವಾಲಿಟಿ ಇಲ್ಲ ಅಂದರೆ 30 ರೂಪಾಯಿಗೂ ಟೊಮೆಟೊ ಇದೆ, 100 ರೂಪಾಯಿಗೂ ಟೊಮೆಟೊ ಇದೆ, 200ಗೂ ಟೊಮೆಟೊ ಇದೆ, 500ಗೂ ಟೊಮೆಟೊ ಇದೆ. ಕ್ವಾಲಿಟಿ ಬೆಳೆಯೋ ರೈತರಿಗೆ ಯಾವತ್ತೂ ರೇಟ್ ಸಿಕ್ಕೇ ಸಿಗ್ತದೆ. ನೋಡಿ, ನಮ್ಮ ರೈತರು ಇಲ್ಲಿದ್ದಾರೆ. ಆ ರೈತರಿಗೆ ಮೊನ್ನೆ 1490 ರೂಪಾಯಿ ಮಾಡಿದ್ರು. ಇವತ್ತು ನೋಡಿ, ಟೊಮೆಟೊ ಜಾಸ್ತಿ ಬಂದಿದೆ. ಇವತ್ತು ಅದೇ ಟೊಮೆಟೊ ಅರ್ಧ ರೇಟ್ 750 ರೂಪಾಯಿ ಹೋಗ್ತದೆ. 700, 500 ರೂಪಾಯಿ ಹೋಗುವಾಗ ಅವ್ರಿಗೆ ಕೆಜಿಗೆ ಎಷ್ಟು ಸಿಗ್ಬೋದು? ಕೆಜಿಗೆ ಅವ್ರಿಗೆ 100 ರೂಪಾಯಿ ಸಿಗುತ್ತೆ ಸರ್. 1 kg ರೈತರಿಗೆ 100 ರೂಪಾಯಿ ಬರುತ್ತೆ. ಈ ಬೆಲೆ ಏರಿಕೆ ಕಾರಣವೇನು? ಮಳೆ ಬಿದ್ದು ಎಲ್ಲ ಟೊಮೆಟೊ ಎಲ್ಲ ಹೋಯ್ತು ಎಲ್ಲ ಕಡೆನೂ. ಅತಿ ಮಳೆ ಜಾಸ್ತಿ ಆಗಿ ಇವಾಗ ಟೊಮೆಟೊ ಎಲ್ಲ ಹೋಯ್ತು. ಟೊಮೆಟೊ ಕಡಿಮೆ ಬಂತು ಮಾರ್ಕೆಟ್ಗೆ, ಅದರಿಂದನೇ ರೇಟ್ ಜಾಸ್ತಿ ಹೋಗ್ತದೆ. ಮಧ್ಯವರ್ತಿಗಳು ಹಣ ಮಾಡ್ತಾವರ ಅಂತ ಏನಿಲ್ಲ, ಡೈರೆಕ್ಟ್ ರೈತರಿಗೆ ಆಕ್ಷನ್ ಹಾಕಿ ರೈತರ ಪಟ್ಟಿ ತಗೊಂಡು ಹೋಗ್ತಾರೆ. ನಾವು ಏನು ಮಾಡಕಾಗುತ್ತೆ? ಡೈರೆಕ್ಟ್ ಆಗಿ ರೈತರ ಮುಂದೆ ತಾನೇ ಆಕ್ಷನ್ ಆಗೋದು. ರೈತರ ಪಟ್ಟಿ ಹೋಗುತ್ತಲ್ಲ, ಡೈರೆಕ್ಟ್ ಆಗಿ ರೈತರ ಪಟ್ಟಿ ಹೋಗುತ್ತೆ, ಆರ್ಎಂಸಿಲಿ ಒಂದು ಪಟ್ಟಿ ಹೋಗುತ್ತೆ, ರೈತರಿಗೆ ಒಂದು ಪಟ್ಟಿ ಹೋಗುತ್ತೆ, ಕಾರ್ಬನ್ ಕಾಪಿ ಹೋಗುತ್ತಲ್ಲ. APMC ಇಲ್ಲಿಂದ ತಗೊಂಡು ಹೋಗಿ ಮಾರ್ತಾರಲ್ವಾ ಚಿಲ್ಲರೆ ಟೊಮಟ, ಅವ್ರು ಕಣ್ಣಮ್ ತಗೊಂಡು ಹೋಗ್ತಾರೆ. ಇಲ್ಲಿ 1500 ರೂಪಾಯಿ ಒಳ್ಳೆ ಕ್ವಾಲಿಟಿ ಹೋಗ್ತದೆ, ಅವ್ರು ಕಡಿಮೆ ಕ್ವಾಲಿಟಿ 500 ರೂಪಾಯಿ ತಗೊಂಡು ಹೋಗ್ತಾರೆ. ಅದನ್ನ ತಗೊಂಡೋಗಿ 100 ರೂಪಾಯಿ ರೇಟ್ ಅಂತ ಹೇಳಿ ಮಾರ್ತಾರೆ ಅಷ್ಟೇ. ಅಲ್ಲಿ ತಗೊಂಡೋಗೋರು, ಇಲ್ಲಿ ರೈತರಿಗೆ ತಗೊಂಡೋಗೋದು ಒಳ್ಳೆ ಕ್ವಾಲಿಟಿ ತಾನೇ ತಗೊಂಡು ಹೋಗ್ತಾರೆ. ರೈತರು ತಗೊಂಡೋಗಿ ಮಾರ್ತಾರಲ್ವಾ, ಇಲ್ಲಿಂದ ತಗೊಂಡೋಗಿ ಬೇರೆ ಕಡೆ ಮಾರ್ತಾರಲ್ವಾ, ಅವ್ರು ಏನು ರೇಟ್ ಮಾರ್ತಾರೋ ನಮ್ಗೆ ಗೊತ್ತಾಗಲ್ಲ. ಬೆಂಗಳೂರಲ್ಲಿ ಇವಾಗ ಟಾಪ್ ರೇಟ್ ಇರೋದೇ ಮಾರೋದು ಅವರು, ಟಮಟ ಕಡಿಮೆ ರೇಟ್ ಇರೋದು ಮಾರೋದಿಲ್ಲ. ಅವರು ಜಾಸ್ತಿ ರೇಟ್ ಇರೋ ಏನು ರೇಟ್ ಹೋಗ್ಬಿಟ್ಟು ಆ ರೇಟ್ ಹೇಳಿ ಮಾರ್ತಾರೆ. ಇಲ್ಲಿ 500 ತಗೊಂಡು ಹೋಗ್ತಾರೆ, ಅಲ್ಲಿ 1,000 ಮಾರ್ತಾರೆ. ಅದು ನಾವು ಏನು ಇದು ಮಾಡೋಕ್ಕಾಗಲ್ಲ. ಇಲ್ಲಿ ರೈತರಿಗೆ ಏನು ಸಿಗುತ್ತೋ ಡೈರೆಕ್ಟ್ ಆಗಿ ಏನು ಆಕ್ಷನ್ ಆಗುತ್ತೋ ಅದೇ ರೇಟೇ ಸಿಗುತ್ತೆ ರೈತರಿಗೆ. ಒಮ್ಮೆಗೆ ಟೊಮೆಟೊ ರೇಟ್ ಹೆಚ್ಚಾಗಿತ್ತು, ಈಗ ಒಂದು ಅಂದರೆ 150 ರೂಪಾಯಿ ಇದ್ದದ್ದು ಇವತ್ತು 50 ರೂಪಾಯಿಗೆ ಬಂದಿದೆ. ಹೀಗೆ ಡಿಫ್ರೆನ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ ಒಮ್ಮೆಲೆ ಬಿದ್ದು ಬಿಡ್ತು, ಮಾರ್ಕೆಟ್ ಬಿತ್ತಲ್ಲ ಆಗ ಆಗ್ತದೆ. ಅದು ಒಮ್ಮೆ ಜಾಸ್ತಿ ಆಗ್ತದೆ, ಒಮ್ಮೆ ಕಮ್ಮಿ ಆಗ್ತದೆ. ಹೆಚ್ಚಾದಾಗ ನಿಮ್ಮ ವ್ಯಾಪಾರ ಹೇಗಿತ್ತು, ಕಡಿಮೆ ಆದಾಗ ನಿಮ್ಮ ವ್ಯಾಪಾರ ಹೇಗಿದೆ? ನಮ್ಮದು ಹೆಚ್ಚಾಗುವಾಗ ಡಿಮ್ಯಾಂಡ್ ಅಷ್ಟು ಇರಲಿಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ ಆಗೋದು. ಲಕ್ಕ ಮಾಲ್ ಬರ್ತಾ ಇಲ್ಲಲ್ಲ, ಮಾಲ್ ಬರೋದಿಲ್ಲಲ್ಲ, ಕಮ್ಮಿ ಎಲ್ಲ ಬರೋದು. ಎಲ್ಲಿಂದ ಬರೋದು ಮಾಲು? ಇಲ್ಲಿಂದ ಲೋಕಲ್ ಎಲ್ಲ, ಬೆಂಗಳೂರು ಮತ್ತು ಕಡೂರು ಈ ಥರ ಬರ್ತದೆ. ಕೋಲಾರ್ನಲ್ಲಿ ಮೇನ್ ಮಾರ್ಕೆಟ್ ಅಂತ ಹೇಳ್ತಾರೆ, ಅಲ್ಲಿಂದ ಬರ್ತದೆ, ಕೋಲಾರ ಬರ್ತದೆ. ಈಗ ನಾವು ಕೋಲಾರದಲ್ಲಿ ಮಾರ್ಕೆಟ್ ಮಾತಾಡಿದ್ವಿ, ಅವ್ರು ಹೇಳ್ತಾ ಇದ್ರೆ ಅಲ್ಲಿ ಅಂದರೆ ಮಳೆ ಬಂದು ಸಮಸ್ಯೆಯಾಗಿ ಮಾರ್ಕೆಟ್ ಇಲ್ಲ ಅಂತ. ಮತ್ತು ಈಗ ಕಡಿಮೆ ಆಗಿದೆ ಅದು, ಅಂದರೆ ಈಗ ನೇಮತಿಯಿಂದ ಮಾಲ್ ಬರ್ತದಲ್ಲ, ಆಗ ಮಂಗಳೂರಲ್ಲಿ ಯಾವಾಗಲೂ ರೇಟ್ ಡೌನ್ ಆಗಿರ್ತದೆ, ಜಾಸ್ತಿ ಆಗಿ ಆಗಲ್ಲ. ಅಲ್ಲಿ 3,000 ಮಾರಿದ್ರೆ ಇಲ್ಲಿ 2,000 ಹೋಗ್ತದೆ, ಅಲ್ಲಿ 2,000 ಇದ್ದರೆ ಅಲ್ಲಿ 1,500 ಹೋಗ್ತದೆ. ಆಗ ಮಂಗಳೂರಲ್ಲಿ ಜಾಸ್ತಿ ಏನಿಲ್ಲ, ಮಂಗಳೂರಲ್ಲಿ ಕಮ್ಮಿ. ಯಾಕೆ ಮಂಗಳೂರಿನಲ್ಲಿ ಅಂತ ಬರೀತಿದೆ? ಅದು ಯಾಕೆಂದರೆ ಇಲ್ಲಿ ವಾತಾವರಣ ಹಾಗೆ ಉಂಟು. ಯಾಕೆಂದರೆ ಇಲ್ಲಿ ಕೇರಳ ಬಿಟ್ಟು ಮ್ಯಾಂಗ್ಳೂರು ಮಾತ್ರ ಇಲ್ಲಿ ಇರೋದು, ಬೇರೆ ಎಲ್ಲಿ ಮಾರ್ಕೆಟ್ ಆಗಲ್ಲಲ್ಲ ಇಲ್ಲಿ. ಹಾಗೆ ಆ ಕಡೆ ಕೋಲಾರದಲ್ಲಿ ಅಂದರೆ ಇಡೀ ಊರಿಗೆ ಬರ್ತದೆ. ನನ್ನ ಹೆಸರು ರಮಣ ಅಂತ ಸರ್. ಇವಾಗ ಏನಾಗಿದೆ ಅಂದರೆ ರೈತರಿಗೆ ಮೊದಲು ಏನು ಮಾಡ್ತಾಯಿದ್ರು, 1 ಎಕರೆಯಲ್ಲಿ 1,000 ಬಾಕ್ಸ್ ಬೈತಾ ಇದ್ದಿದ್ದು, ಇವತ್ತು 1 ಎಕರೆಯಲ್ಲಿ 100 ಬಾಕ್ಸ್ ಬೈತಾ ಇದ್ದಿದ್ದು. ಅವಾಗ 1,000 ಬಾಕ್ಸ್ಗೆ ನಮ್ಗೆ ಸುಮಾರು ಅಂದರೆ 2 ಲಕ್ಷ ರೂಪಾಯಿ ಖರ್ಚು ಬರೋದು. ಇವತ್ತು ಏನಾಗಿದೆ, ಈ ಒಂದು ಗೊಬ್ಬರಗಳು, ಈ ಕೀಟನಾಶಕಗಳು ಇವೆಲ್ಲ ವಿಪರೀತ ರೇಟು ಹೆಚ್ಚಿಬಿಟ್ಟಿದ್ದಾರೆ. ರೈತರು ಅದನ್ನು ತಗೊಂಡೋಗಿ ಹೊಡಿತಾರೆ. ಅವ್ರು ಏನು ಕೊಡ್ತಾರೆ ಏನಂದರೆ ಬೆಳೆ ಸರಿಯಾಗಿ ಬರ್ತಾ ಇಲ್ಲ, ರೋಗ ಅಂತೂ ಹೋಗ್ತಾ ಇಲ್ಲ, ರೈತರಿಗಂತೂ ಭಾರಿ ಅನ್ಯಾಯ ಆಗ್ತಾ ಇದೆ. ಏನು ಈಗ ಕೀಟನಾಶಕಗಳು ಸರಿಯಾಗಿ ಕೊಡ್ತಾ ಇಲ್ಲ. ಈ ಅಂಗಡಿಗಳವ್ರು ಏನು ಮಾಡಿದ್ದಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ಈ ಆರ್ಗ್ಯಾನಿಕ್ದು ಯಾವ್ಯಾವ್ದೋ ಕೊಡ್ತಾರೆ, ರೈತರು ತಗೊಂಡು ಹೊಡಿತಾರೆ. ಆದರೆ ಅವ್ರಿಗೆ ಏನು ಒಂದು ಇದೆಲ್ಲ ರೋಗ, ಮಚ್ಚೆ ರೋಗ, ಹೂಜಿ ರೋಗ, ಈ ಮಳೆಯಿಂದ ರೈತ ಹಾಳಾಗೋಗ್ಬಿಟ್ಟಿದ್ದಾನೆ ಸರ್. 100 ಬಾಕ್ಸ್ ಬರೋ ಕಡೆ 10 ಬಾಕ್ಸ್ ಬರ್ತಾ ಇದೆ. ಅವನು ಇವತ್ತು 100 ಬಾಕ್ಸ್ಗೆ 200 ರೂಪಾಯಿ ರೇಟ್ ಕೊಟ್ಟರು ಕೂಡ, ಇವತ್ತು 10 ಬಾಕ್ಸ್ಗೆ 1,000 ರೂಪಾಯಿ ಕೊಟ್ಟರು ಕೂಡ ಅವನು ಕೂಲಿ ಜಾಸ್ತಿ, ಲೇಬರ್ ಜಾಸ್ತಿ, ಬಾಡಿಗೆ ಜಾಸ್ತಿ, ಎಲ್ಲ ಜಾಸ್ತಿ ಆಗಿದೆ. ಇವಾಗ ಕೀಟನಾಶಕಗಳು, ಗೊಬ್ಬರಗಳು ಇವೆಲ್ಲ ಸರ್ಕಾರ ಏನು ಮಾಡ್ತಾ ಇದೆ, ರೈತರಿಗೆ ನಾವು ಆ ಸಹಕಾರಗಳು ಇದು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಗೊಬ್ಬರದ ಮೇಲೆ, ಕೀಟನಾಶಕಗಳ ಮೇಲೆ, ಈ ಉಳ್ಳೆ ಮೇಲೆ, ಡೀಸೆಲ್ಲು, ಪೆಟ್ರೋಲ್ ಇವೆಲ್ಲ ತಗ್ಗಿಸಿದಾಗ ಅವನು ರೈತ ಉಳಿತಾನೆ. ಇವತ್ತು ಇವೆಲ್ಲ ಅದು ಹಚ್ಕೊಂಡ್ಬಿಡ್ತಾ ಇದ್ದರೆ ಸ್ವಲ್ಪ ಹೋಗಿದೆ. ಬರೀ 500 ರೂಪಾಯಿ ಹೋಗಿದೆ ಇವತ್ತು. 200 ರೂಪಾಯಿ ಮಾರಿದ್ದೀವಿ, ಇವತ್ತು 500 ರೂಪಾಯಿ ಕೂಲಿ. ಎಷ್ಟು? 500 ರೂಪಾಯಿ. ನೀವು ಬರ್ಬೇಕಾದ್ರೆ 1,500 ರೂಪಾಯಿ ಒಂದು ಬಾಡಿಗೆ, ಒಂದು ಮೂಟೆ ಗೊಬ್ಬರ ಹಾಕಿದ್ರೆ 1,500 ರೂಪಾಯಿ. ಅವ್ನು ಯಾವುದೋ ಕೆಲಸಕ್ಕೆ ಬಂದು ಔಷಧಿ ಕೊಡ್ತಾನೆ, 1,000 2,000 ರೂಪಾಯಿ ಆಗ್ತಾ ಇರ್ತಾನೆ. ಅವ್ನು ರೈತ ಏನು ಮಾಡ್ಬೇಕು ಸರ್? ಅವನು ಗೌರ್ಮೆಂಟ್ ಮಾತ್ರ ಏನು ಮಾಡ್ತಾರೆ, ರೈತರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಮಾಡಬಾರ್ದು? ಮಾಡಲಿ. ಗೊಬ್ಬರಗಳು, ಕೀಟನಾಶಕಗಳು, ಪೆಟ್ರೋಲು, ಡೀಸೆಲ್ ತಗ್ಗಿಸ್ಲಿ. ಯಾವ ರೀತಿಯಾಗಿ ಪರಿಹಾರವನ್ನು ಕೊಡಬೇಕಾಗಿಲ್ಲ ರೈತನಿಗೆ. ರೈತನಿಗೆ ಪರಿಹಾರ ಕೊಟ್ಬಿಡೋದು, ಈ ಪೆಟ್ರೋಲು ಡೀಸೆಲ್ಲು ಹಚ್ಬಿಡೋದು ಗೌರ್ಮೆಂಟಲ್ಲಿ. ಯಾಕೆ ಅವ್ನು ರೈತ ಹೋಗಲ್ಲ? ಅಲ್ಲೆಲ್ಲ ಹೋಗ್ತಾ ಇದೆ ರೈತರು. ಅದೇ ಏನು ಕೆರೆ ನೀರು, ಕೆರೆ ಕಿಲ್ಲೇನು ಮಾಡ್ತಾ ಇದ್ದಾರೆ. ಈ ರೀತಿ ಅವರು ತಗೊಳ್ತಾರೆ, ಏನು ಕೀಟನಾಶಕಗಳು ತಗೊಳ್ತಾರೆ, ಗೊಬ್ಬರಗಳು ತಗೊಳ್ತಾರೆ. ಸಬ್ಸಿಡಿ ಏನು ಮಾಡ್ಬೇಕು? ಸಬ್ಸಿಡಿ ಕಡಿಮೆ ರೇಟ್ಗಳು ಕೊಡಲಿ, ಗೊಬ್ಬರ ಕಮ್ಮಿ ರೇಟಲ್ಲಿ ಕೊಡಲಿ, ಕೀಟನಾಶಕ ಕಡಿಮೆ ರೇಟಲ್ಲಿ ಕೊಡಲಿ, ಬೀಜ ಕಮ್ಮಿ ರೇಟಲ್ಲಿ ಕೊಡಲಿ. ವ್ಯಾಪಾರ ಇದೆ, ಆದರೆ ಕೆಲವರು ತೆಗೊಂಡು ಹೋಗ್ತಾರೆ. 1 ಕಿಲೋ ತೆಗೊಂಡು ಹೋಗುವಾಗ 1/4 ಕೆಜಿ ತೆಗೊಂಡು ಹೋಗ್ತಾರೆ ಟೊಮೆಟೊ. ಮತ್ತು ನೀರುಳ್ಳಿ ಸಹ ಅಷ್ಟೇ, 1/2 ಕಿಲೋ ತೆಗೊಂಡು ಹೋಗ್ತಾರೆ. ಹಾಗೆ ವ್ಯಾಪಾರಲ್ಲಿ ಈಗ ಅಷ್ಟು ವ್ಯಾಪಾರವೂ ಇಲ್ಲ, ಕಮ್ಮಿ ಈಗ ವ್ಯಾಪಾರ. ವಾರದ ಹಿಂದೆ ಒಂದು 150 ರೂಪಾಯಿವರೆಗೂ ಟೊಮೆಟೊ ರೇಟ್ ಹೆಚ್ಚಾಗಿತ್ತು, ಈಗ ಕಡಿಮೆ ಆಗಿದೆ. ಹೇಗೆ ಅಂದರೆ ಆವಾಗ ಎಷ್ಟು ತೊಗೊಂಡು ಹೋಗ್ತಾ ಇದ್ರಿ, ಈಗ ಎಷ್ಟು ತೊಗೊಂಡು ಹೋಗ್ತಾ ಇದ್ರಿ? ಆಗ ಮನೆಯೆಲ್ಲ ಬಂದು ತುಂಬ ಇದಾಯ್ತಲ್ಲ, ಲಾಸ್ ಆಯಿತು ಅವ್ರಿಗೆ, ರೈತರವರಿಗೆ. ಈಗ 150 ರೂಪಾಯಿ ಆಗಿರುವಾಗ ನೀವು ಎಷ್ಟು ತೊಗೊಂಡು ಹೋಗ್ತಾ ಇದ್ರಿ? ಎಲ್ಲಿಗೆ ನಮ್ಮ ಅಂಗಡಿಗೆ ಒಂದು ಎರಡು ಬಾಕ್ಸ್ ಅಲ್ಲಿ ತಕೊಂಡು ಹೋಗ್ತಾ ಇದ್ದೀವಿ ನಾವು. ಈಗ ಕಡಿಮೆ 50 ರೂಪಾಯಿ ಆಗಿದೆ. ಇವತ್ತು ಎಷ್ಟು ತಕೊಂಡು ಹೋಗ್ತಾ ಇದ್ದೀರಿ? ಈಗ 4 ಬಾಕ್ಸ್ ತಕೊಂಡು ಹೋಗ್ತೇವೆ. ನನ್ನ ಹೆಸರು ಶರೀಫ್ ಅಂತ. टमाटो बेले मार्केटली गगनक्केर्ता इदे अंद्रे अकालिक मಳೆಯಿಂದ ಇಳುವರಿ ಕಡಿಮೆ ಬಂದು ಅರ್ಧಕ್ಕರ್ಧ ಹೊರಟೋಗಿ ಒಂದು ಎಕರೆಗೆ 300 ರಿಂದ 400 ಬಾಕ್ಸ್ ಬೆಳ್ಕೊಂಡು ಬರ್ತಾ ಇದ್ದೀರಿ. ಅದರಿಂದ ಇಲ್ಲಿ 2000 ಅನ್ನೋದಿಲ್ಲ, ಇಲ್ಲಿ 1000 ರೂಪಾಯಿ 500 ರೂಪಾಯಿಂದ ಹಿಡಿದು 2000 ಗಂಟ ಮಾರಿದೆ ಕ್ವಾಲಿಟಿ ಮೇಲೆ. ನಮ್ಮದೆಲ್ಲ ಹೋಗಿರೋದು 400 500 600. ಅದರಿಂದ ಬೆಲೆ ಸಿಗ್ತಾ ಇಲ್ಲ. ಇಲ್ಲಿ ದಲ್ಲಾಲರಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ, ಇನ್ನು ಮಧ್ಯವರ್ತಿಗಳಿಂದ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ಯಾವುದೇ ನಮ್ಮ ರೈತರಿಗೆ. ಇಲ್ಲಿ ಏನು ಮಾರ್ತಾ ಇದೆ ಕಣ್ಣು ಮುಂದೆ ಹರಾಜು ಹಾಕಿ ನೇರವಾಗಿ ಅವ್ರಿಗೆ ದುಡ್ಡು ತಲುಪಿಸ್ತಾ ಇದೆ. ಮಳೆಗಾಲ ಇರೋದ್ರಿಂದ ಎಕರೆಗೆ 1.5 ಲಕ್ಷ ರೈತನ ಕಷ್ಟ ಬಿದ್ದು ಬೆಳೆಗೆ ಬಂಡವಾಳ ಹಾಕಿ 1.5 ಲಕ್ಷ ಗಂಟ ಬಂಡವಾಳ ಹಾಕಿ ಮಳೆಯಿಂದ ಬಂದಿದ್ದಂಥ ಅಕಾಲಿಕ ಮಳೆಯಿಂದ ಎಲ್ಲ ಅರ್ಧಕ್ಕರ್ಧ ಎಲ್ಲ ಮಳೆಯಿಂದ ಡ್ಯಾಮೇಜ್ ಆಗಿ ಬರೀ ನಾವು 300 ಬಾಕ್ಸ್ 400 ಬಾಕ್ಸ್ ಒಂದು ಎಕರೆಗೆ ಸಿಗ್ತದೆ. 400 ಬಾಕ್ಸ್ ಸಿಕ್ಕಿ 1000 ರೂಪಾಯಿ ಸಿಕ್ಕಿದ್ರು ಕೂಡ ಇಲ್ಲಿ ಏನು ಯಾವಾಗ ಒಂದು 1 ಲಕ್ಷ ರೂಪಾಯಿ 50,000 ರೂಪಾಯಿ ಕೈಗೆ ಸಿಗ್ಬೋದು ಅಷ್ಟೇ. ಎಲ್ಲ ಹೋಗಿ ಖರ್ಚು ಎಲ್ಲ ಹೋಗಿ ಇನ್ನು ಮಿಗ್ಲಿಂಗ್ ಏನೂ ಇಲ್ಲ. ಎಲ್ಲ ಈಗ ನೋಡಿ ಇವತ್ತಿನ ಬಜಾರು ಬರೀ 200 ರಿಂದ 500 ರೂಪಾಯಿ. ಇವತ್ತು 200 ರಿಂದ 500 ರೂಪಾಯಿ ಬಜಾರಾಗಿದೆ ಒಂದು ಬಾಕ್ಸ್. ನಿಮಗೆ ಒಂದು ಬಾಕ್ಸ್ ಮೇಲೆ ಎಷ್ಟು ಖರ್ಚು ಬರ್ಬೋದು? ಒಂದು ಬಾಕ್ಸ್ ಮೇಲೆ ಕನಿಷ್ಠ ಪಕ್ಷ ಬೇಸಿಗೆ ಕಾಲದಲ್ಲಿ 150 ರೂಪಾಯಿ ಖರ್ಚು ಬರ್ತದೆ. ಬೇಸಿಗೆ ಕಾಲ ಸರ್ಕಾರದೊಂದಿಗೆ ನಿಮ್ಮ ಬೇಡಿಕೆ ಏನು? ನಮ್ಮ ಸರ್ಕಾರದಿಂದ ಬೇಡಿಕೆ ಏನಂದರೆ ನೇರವಾಗಿ ಸರ್ಕಾರ ಈ ಥರ ಕಮ್ಮಿ ಬೆಲೆ ಆದಾಗ ಸರ್ಕಾರ ಸ್ಪಂದಿಸಬೇಕು. ಅದ್ರ ಬಗ್ಗೆ ಬೆಂಬಲ ಬೆಲೆಗೆ ಅದ್ರ ಬಗ್ಗೆ ಸರ್ಕಾರ ಕಮ್ಮಿ ರೇಟ್ ಆದಾಗ ಸ್ಪಂದಿಸಬೇಕು. APMC ವ್ಯವಸ್ಥೆಯಿಂದ ನಮಗೇನು ತೊಂದರೆ ಏನಿಲ್ಲ. APMCಯಿಂದ ನಮ್ಮ ಕಣ್ಣು ಮುಂದೆ ಹರಾಜು ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಮಧ್ಯವರ್ತಿಗಳಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ರೀತಿಯಾಗೂ APMC ಮಾರ್ಕೆಟ್ ಇವ್ರನಿಂದ ಆಗಲಿ ನಮ್ಗೆ ಯಾವುದೇ ರೀತಿಯಾಗೂ ತೊಂದರೆ ಆಗಿಲ್ಲ. ರೈತರಿಗೆ ಅವರು ಎಲ್ಲ ರೀತಿಯಾಗೂ ಬೆಂಬಲ ಕೊಡ್ತಾ ಇದ್ದಾರೆ. ನಮಗೆ ಇವತ್ತಿನಿಂದಲೇ ಟೊಮಾಟೊ ಬೆಳೆ ಬೆಳಿಬೇಕಂತಂದರೆ ಇವತ್ತು 2 ಲಕ್ಷ ರೂಪಾಯಿ ಒಂದು ಎಕರೆ ಬರ್ತಾ ಇದೆ. ಇವತ್ತು 2 ಲಕ್ಷ ರೂಪಾಯಿ ಬಂದ್ರೂ ಬರೀ 200 ರಿಂದ 300 ಬಾಕ್ಸ್ ಸಿಗ್ತಾ ಇದೆ ಎಕರೆಗೆ. ಅವನಿಗೆ ವರ್ಕೌಟ್ ಆಗ್ತಾಯಿಲ್ಲ. 1500 ರೂಪಾಯಿ ಹೋದ್ರೂ ಸಹ ಅವನಿಗೆ ಕಷ್ಟ ಆಗಿದೆ. ಈಗ ಮಳೆ ಅಕಾಲಿಕ ಮಳೆ ಬಂದಿರೋದ್ರಿಂದ ಅಂತ ಈಗ ಹೇಳ್ತಾ ಇದ್ದೀನಿ ನಾವು. ಸೊ ವೀಕ್ಷಕರೇ, ನಾವು ಟೊಮೆಟೊ ವ್ಯವಹಾರದ ವಿಷಯದಲ್ಲಿ ಯಾರಿಗೆ ಲಾಭ ಎನ್ನುವುದು ಗಮನದಲ್ಲಿಟ್ಕೊಂಡ್ರೆ ಬೆಲೆ ಹೆಚ್ಚಾದಾಗ ಲಾಭ ಕಡಿಮೆ, ವ್ಯಾಪಾರವೂ ಕಡಿಮೆ. ಅಂದರೆ ಖರೀದಿಸುವವರೇ ಇಲ್ಲದೇ ಇದ್ದರೆ ವ್ಯಾಪಾರ ಇಲ್ಲ, ಅದು ಲಾಭದ ಅಂಶಗಳು ಕೂಡ ಕಡಿಮೆ ಆಗ್ತದೆ ಅನ್ನೋಂಥದ್ದು. ಅಂದರೆ ಅದು ರೈತರಿಗೂ ಇಲ್ಲ, ದಲ್ಲಾಳಿಗಳಿಗೂ ಇಲ್ಲ, ಸಾಮಾನ್ಯ ವ್ಯಾಪಾರಿಗಳಿಗೂ ಇಲ್ಲ. ಸೊ ಆದ್ದರಿಂದ ಬೆಲೆ ಕಡಿಮೆ ಆಗಬೇಕು, ಆವಾಗ ಮಾತ್ರ ಹೆಚ್ಚು ವ್ಯವಹಾರವಾಗ್ತದೆ. ವ್ಯವಹಾರ ನಮಗೆ ಲಾಭ ತಂದು ಕೊಡ್ತದೆ ಎಂಬ ಅಭಿಪ್ರಾಯವನ್ನು ಇಲ್ಲಿಯ ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. ಹಾಗೆಯೇ ತರಕಾರಿ ಮತ್ತು ಇತರ ಸಾಮಗ್ರಿಗಳ ಬೆಲೆಗಳು ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಸೊ ಬೆಲೆ ಹೆಚ್ಚಾಗಿರುವುದು ಜನರ ಜೀವನ ದುಸ್ತರವಾಗಿದೆ. ಈ ಸಂದರ್ಭದಲ್ಲಿ ಸರ್ಕಾರ ಜನರ ಮತ್ತು ವ್ಯಾಪಾರಿಗಳ ಮತ್ತು ಕೃಷಿಕರ ಹಿತಾಸಕ್ತಿಯ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂಬ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.